ಇನ್ನು ನಾಳೆ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಎಂಡಿ ಫುಲ್ ಅಲರ್ಟ್ ಹಾಕಿದ್ದಾರೆ. ಎಚ್ಚರಿಕೆ ವಹಿಸುವಂತೆ ಡಿಪೋಗಳಿಗೆ ಕೆಎಸ್ಆರ್ಟಿಸಿ ಎಂಡಿ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾಳೆ ವಾಹನ ಮತ್ತು ಸಿಬ್ಬಂದಿಗೆ ಪೊಲೀಸ್ ಭದ್ರತೆಯ ವ್ಯವಸ್ಥೆ ಮಾಡಿಕೊಳ್ಳಿ, ಬಂದ್ ವೇಳೆ ವಾಹನಗಳ ಸುರಕ್ಷತೆಯ ಬಗ್ಗೆ ಹೆಚ್ಚಿನ ನಿಗಾ ವಹಿಸಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಚ್ಚರಿಕೆ ವಹಿಸುವಂತೆ ಡಿಪೋಗಳಿಗೆ ಕೆಎಸ್ಆರ್ಟಿಸಿ ಎಂಡಿ ಸೂಚನೆ. ಪೊಲೀಸರ ಜೊತೆ ಸಂಪರ್ಕ ಇಟ್ಕೊಂಡು ಪರಿಸ್ಥಿತಿಯನ್ನು ನಿಭಾಯಿಸಿ, ಚಾಲಕ ನಿರ್ವಾಹಕರಿಗೆ ಯಾವುದೇ ತೊಂದರೆಯಾಗದಂತೆ ಕ್ರಮ ವಹಿಸಿ ಎನ್ನುವಂತಹ ಸೂಚನೆಯನ್ನ ನೀಡಿದ್ದಾರೆ. ನಾಳೆ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಇದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಬೆಂಗಳೂರಿನಿಂದ ನಮ್ಮ ಪ್ರತಿನಿಧಿ ವಿದ್ಯಾ, ವಿಜಯಪುರದಿಂದ ಷಡಕ್ಷರಿ, ಹಾಗೇನೆ ಬಳ್ಳಾರಿಯಿಂದ ನಮ್ಮ ರಿಪೋರ್ಟರ್ ನರಸಿಂಹಮೂರ್ತಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಬೆಂಗಳೂರಿನ ಚಿತ್ರಣವನ್ನ ಪಡೆದುಕೊಳ್ಳೋಣ. ವಿದ್ಯಾ, ವಿದ್ಯಾ, ನಾಳಿನ ಕರ್ನಾಟಕ ಬಂದ್ಗೆ ಬೆಂಬಲ ವ್ಯಕ್ತಪಡಿಸ್ತಾ ಇರುವಂತದ್ದು ಒಟ್ಟು 600ಕ್ಕೂ ಹೆಚ್ಚು ಸಂಘಟನೆಗಳು, ಹೀಗಾಗಿ ಬಂದ್ ಬಿಸಿ ಬೆಂಗಳೂರಿಗೆ ತಟ್ಟಲಿದೆಯಾ ಅಂತ? ಹೌದು ಪ್ರತಿಮಾ, ಸಾಕಷ್ಟು ಸಂಘಟನೆಗಳು ಈಗಾಗಲೇ ಸರೋಜಿನಿ ಮಹೇಶಿ ವರದಿಯನ್ನು ಜಾರಿಗೆಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕನ್ನಡ ಪರ ಸಂಘಟನೆಗಳು 101 ದಿನದಿಂದ ಕೂಡ ಒಂದು ಪ್ರತಿಭಟನಾ ಧರಣಿಯನ್ನು ಮಾಡ್ತಾ ಇದ್ರು, ಉಪವಾಸ ಸತ್ಯಾಗ್ರಹವನ್ನು ಕೂಡ ಹಮ್ಮಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ 102ನೇ ದಿನ ಬಂದ್ಗೆ ನಾವು ಕರೆಯನ್ನು ಕೊಡ್ತೀವಿ ಅನ್ನುವಂತಹ ಮಾತನ್ನು ಕೂಡ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಅವರು ಹೇಳಿದರು. ಅದೇ ರೀತಿ ಈಗ 102ನೇ ದಿನ ಕರ್ನಾಟಕ ಬಂದನ್ನು ಮಾಡ್ತಾ ಇರುವಂಥದ್ದು. ಇನ್ನು ಕರ್ನಾಟಕ ನಮ್ಮ ಬೆಂಗಳೂರಿನಲ್ಲಿ ಮುಖ್ಯವಾಗಿ ನೋಡೋದಾದರೆ ಸಾಕಷ್ಟು ಸಂಘಟನೆಗಳು, ಅಂದರೆ 600ಕ್ಕೂ ಹೆಚ್ಚು ಸಂಘಟನೆಗಳು ಏನು ಬಂದ್ ನಡೀತಾ ಇದೆ, ಬಂದ್ಗೆ ಬೆಂಬಲವನ್ನು ಸೂಚಿಸ್ತೀವಿ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದರೆ, ಇನ್ನು 200 ಸಂಘಟನೆಗಳು ನಾವು ನೈತಿಕವಾಗಿ ಬೆಂಬಲವನ್ನು ಸೂಚಿಸ್ತೀವಿ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಇನ್ನು ನಾವು ಮುಖ್ಯವಾಗಿ ಟ್ರಾನ್ಸ್ಪೋರ್ಟನ್ನು ನೋಡೋದಾದರೆ KSRTC ಇರಬಹುದು, ಇಲ್ಲ BMTC ಇರಬಹುದು, ಇವುಗಳು ನಾವು ಬಂದ್ಗೆ ಬೆಂಬಲವನ್ನು ಸೂಚಿಸಲ್ಲ. ಆದರೆ ಎಂದಿನಂತೆ ನಾವು ಬಂದ್ಗೆ ಈಗ ಆಲ್ರೆಡಿ ನಾವು ಯಾವುದೇ ರೀತಿಯ ಬೆಂಬಲವನ್ನು ಸೂಚಿಸ್ತಾ ಇಲ್ಲ, ಎಂದಿನಂತೆ ಬಸ್ಗಳ ಸಂಚಾರ ಎಂದಿನಂತೆ ಇರುತ್ತೆ ಅನ್ನುವಂತಹ ಮಾತನ್ನು ಕೂಡ ಹೇಳಿರುವಂಥದ್ದು. ಇನ್ನು ಮುಖ್ಯವಾಗಿ ಬಂದ್ ಏನಿರುತ್ತೆ, ಆ ಬಂದ್ ಹಿನ್ನೆಲೆಯಲ್ಲಿ ನಾವು KSRTC ಮತ್ತು BMTCಯ ಚಾಲಕರಿಗಿರಬಹುದು ಅಥವಾ ವಾಹನಗಳ ಸಂಚಾರಕ್ಕಿರಬಹುದು ಪೊಲೀಸರ ಭದ್ರತೆಯನ್ನು ತಗೋಬೇಕು ಅನ್ನುವಂತಹ ಮಾತನ್ನು ಕೂಡ ಅವರು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇನ್ನು ನಾವು ಮುಖ್ಯವಾಗಿ ನಿಮ್ಮನ್ನ ಸಂಪರ್ಕಿಸ್ತೇನೆ. ಈಗ KSRTC MD ಶಿವಯೋಗಿ ಅವರು ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಹಲೋ ಸರ್, ನಾಳೆ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ KSRTC BMTCಗಳ ವ್ಯವಸ್ಥೆ ಇರುತ್ತಾ ಹೇಗೆ ಅಂತ? ನಾಳೆ ಕೆಲವು ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ ಅನ್ನೋ ಒಂದು ಕರೆಯನ್ನು ಕೊಟ್ಟಿರ್ತಕ್ಕಂಥ ಮಾಧ್ಯಮಗಳನ್ನು ನೋಡಿದ್ದೇವೆ. ಆದ್ರೆ ನಾಳೆ ಕೆಲಸದ ದಿನ ಇರೋದ್ರಿಂದ ಮತ್ತು ಶಾಲೆ ಕಾಲೇಜುಗಳು ಕೂಡ ಇರೋದ್ರಿಂದ ನಾವು ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬಸ್ ಸೌಕರ್ಯನ ಒದಗಿಸ್ತಾ ಇದ್ದೇವೆ. ನಮ್ಮ KSRTC ವತಿಯಿಂದ ರಾಜ್ಯದ ಎಲ್ಲ ಮೂಲೆಗಳು ಕೂಡ ಬಸ್ಗಳಿಗೆ ಸೌಕರ್ಯ ಇದ್ದೇ ಇರ್ತದೆ. ಅದಾದ್ರೂ ಕೂಡ ಸುರಕ್ಷತೆಯ ದೃಷ್ಟಿಯಿಂದ ಸ್ಥಳೀಯವಾಗಿ ಆಯಾ ಡಿವಿಷನಲ್ ಕಂಟ್ರೋಲರು ಸ್ಥಳೀಯ ಜಿಲ್ಲಾ ಆಡಳಿತದ ಜೊತೆಗೆ ಸತತ ಸಂಪರ್ಕದಲ್ಲಿಟ್ಟು ಕಾನೂನು ಸುವ್ಯವಸ್ಥೆಯನ್ನು ಸಹ ಗಮನದಲ್ಲಿಟ್ಟುಕೊಂಡು ಅವರು ಸೂಕ್ತ ನಿರ್ಧಾರ ಕೈಗೊಳ್ಳಲಿಕ್ಕೂ ಕೂಡ ನಿರ್ದೇಶನ ಕೊಟ್ಟಿದ್ದೇವೆ. ಹಾಗೇನೆ ಸಿಬ್ಬಂದಿಗಳು ಒಂದೊಮ್ಮೆ ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ ಅಂತ ಆದ್ರೆ ಅವರ ಮೇಲೆ ಏನಾದ್ರು ಕ್ರಮ ಇರುತ್ತಾ ಅಥವಾ ಅದಕ್ಕೇನಾದ್ರೂ ಸೂಚನೆಗಳನ್ನ ಕೊಡಲಾಗಿದೆಯಾ ಹೇಗೆ ಅಂತ? ನಮ್ಮ ಕರ್ನಾಟಕ ಸಾರಿಗೆ ನಿಗಮದ ಒಂದು ಕಾರ್ಮಿಕರ ಸಂಘಟನೆ ಕೂಡ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ಯಾವುದೇ ರೀತಿಯಿಂದ ಸ್ಟ್ರೈಕ್ ನಲ್ಲಿ ಭಾಗವಹಿಸೋದಿಲ್ಲ ಅಂತ ಕೂಡ ಕರೆ ಕೊಟ್ಟಿದ್ದಾರೆ. ಹೀಗಾಗಿ ಆ ಪ್ರಶ್ನೆ ಉದ್ಭವಿಸೋದಿಲ್ಲ. ಅಂದ್ರೆ ಈಗ ಜನರಿಗೆ ಯಾವುದೇ ರೀತಿಯಲ್ಲೂ ಕೂಡ ನಿರ್ಭೀತಿಯಿಂದ ಅವರು ಓಡಾಡಬಹುದು, ಹಾಗಿದ್ರೆ ಬಸ್ ವ್ಯವಸ್ಥೆ ಇದ್ದೇ ಇರುತ್ತೆ, ಅವರು ಓಡಾಡಲಿಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ನಾವು ಬಸ್ ಸೌಕರ್ಯ ಖಂಡಿತ ಕೊಡ್ತೇವೆ. ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಶಿವಗಿ ಅವರೇ, ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದಕ್ಕೆ. ಎಸ್, ಹಾಗೇನೆ ವಿದ್ಯಾ, ತಾವು ವಿವರಿಸ್ತಾ ಇದ್ರಿ ನಾಳಿನ ಪ್ರತಿಭಟನೆಗೆ, ನಾಳಿನ ಬಂದ್ಗೆ ಯಾವ ರೀತಿಯಲ್ಲಿ ಬೆಂಬಲ ವ್ಯಕ್ತ ಆಗ್ತಾ ಇದೆ, ಬೆಂಗಳೂರಿನ ಚಿತ್ರಣ ಏನಾಗ್ಬಹುದು ಅಂತ. ಈಗಾಗಲೇ KSRTC MD ಕೂಡ ಸ್ಪಷ್ಟಪಡಿಸಿದ್ದಾರೆ ಬಸ್ಗಳ ವ್ಯವಸ್ಥೆ ಇರುತ್ತೆ ಅಂತ. ಹಾಗಾಗಿ ಬೆಂಗಳೂರಿಗೆ ಬಂದ್ ಬಿಸಿ ತಟ್ಟುವಂತ ಸಾಧ್ಯತೆ ಇದೆಯಾ? ಪ್ರತಿಮಾ, ನಾಳೆ ಬೆಳಗ್ಗೆವರೆಗೂ ಕೂಡ ನಾವು ಬಂದು ಬಿಸಿ ತಟ್ಟುತ್ತಾ ಇಲ್ಲುವಂತಹ ಇಲ್ಲ ಅನ್ನುವಂತಹದನ್ನ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಸಾಕಷ್ಟು ಟ್ರಾನ್ಸ್ಪೋರ್ಟ್ಗಳು, ಅಂದ್ರೆ ನಾವು ಆಟೋ ಇರಬಹುದು, ಓಲಾ ಊಬರ್ಗಳಿರಬಹುದು, ಅವುಗಳು ಕೂಡ ಬಂದ್ಗೆ ಬೆಂಬಲವನ್ನ ಸೂಚಿಸಿರುವಂತಹದ್ದು. ಇನ್ನು ಬಂದ್ಗೆ ಸಾಕಷ್ಟು ಸಂಘಟನೆಗಳು, ಅಂದ್ರೆ ಕಾರ್ಮಿಕ ಸಂಘಟನೆಗಳಿರಬಹುದು, ನೇಕಾರರ ಸಂಘಟನೆಗಳಿರಬಹುದು, ಇನ್ನು ಏನೇ ಎಲ್ಲಿ ಕೆಲಸ ಮಾಡ್ತಾರೆ ಎಲ್ಲಾ ಕಡೆ ಸಂಘಟನೆಗಳು ಕೂಡ, ಅಂದ್ರೆ ಕನ್ನಡ ಪರ ಸಂಘಟನೆಗಳ ಜೊತೆ ಎಲ್ಲಾ ಸಂಘಟನೆಗಳು ಕೂಡ ಕೈ ಜೋಡಿಸಿರೋದ್ರಿಂದ ನಾಳೆಯ ಬೆಳಗ್ಗೆ ಬಂದು ಬಿಸಿ ತಟ್ಟಿದೆಯಾ ಇಲ್ಲೋ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ಇನ್ನು ಮುಖ್ಯವಾಗಿ
ಹೆಚ್ಚಾಗಿ ನಾವು ಆಸ್ಪತ್ರೆಗಳನ್ನ ನೋಡೋದಾದ್ರೆ ಆಸ್ಪತ್ರೆಗಳಲ್ಲಿ ಬಂದ್ ಬಿಸಿ ಇಲ್ಲ ಅಂತ ಹೇಳಬಹುದು. ಆಸ್ಪತ್ರೆಗಳು ಎಂದಿನಂತೆ ಕಾರ್ಯವನ್ನ ನಿರ್ವಹಿಸುತ್ತೆ. ನೈತಿಕವಾಗಿ ನಾವು ಬೆಂಬಲವನ್ನ ಸೂಚಿಸ್ತೀವಿ, ಆದ್ರೆ ರೋಗಿಗಳಿಗೆ ತೊಂದರೆಯಾಗಬಾರದು ಅನ್ನುವಂತಹ ದೃಷ್ಟಿಯಲ್ಲಿ ನಾವು ಬಂದ್ಗೆ ಬೆಂಬಲವನ್ನ ಸೂಚಿಸ್ತಾ ಇಲ್ಲ. ಅಂದ್ರೆ ನೈತಿಕವಾಗಿ ನಮ್ಮ ಬೆಂಬಲವಿರುತ್ತೆ ಅಷ್ಟೇ, ಆದ್ರೆ ಎಂದಿನಂತೆ ಆಸ್ಪತ್ರೆಗಳು ಕಾರ್ಯನಿರ್ವಹಿಸುತ್ತೆ ಅನ್ನುವಂತಹ ಮಾತನ್ನ ಹೇಳಿದರೆ ಐಎಂಎ ಅಧ್ಯಕ್ಷರಾಗಿರುವಂತಹ ಅನ್ನದಾನಿಯವರು. ಇನ್ನು ಮುಖ್ಯವಾಗಿ ನಾವು ಇನ್ನು ಬ್ಯಾಂಕ್ ಗಳನ್ನ ನೋಡೋದಾದ್ರೆ, ನಮ್ಮ ಬ್ಯಾಂಕ್ ವಹಿವಾಟನ್ನ ನೋಡೋದಾದ್ರೆ ಬ್ಯಾಂಕ್ ವಹಿವಾಟು ಕೂಡ ಎಂದಿನಂತೆ ಕಾರ್ಯನಿರ್ವಹಿಸುತ್ತೆ ಅನ್ನುವಂತಹ ಮಾತನ್ನ ಕೂಡ ಹೇಳಿರುವಂತದ್ದು. ಬ್ಯಾಂಕ್ ಸೇವೆ ಎಂದಿನಂತೆ ಅಂದ್ರೆ ನಾಳೆ ಬಂದ್ ಬಿಸಿ ಬ್ಯಾಂಕ್ಗಳಿಗೆ ತಟ್ಟಲ್ಲ. ಅದರಿಂದಾಗಿ ಬಂದಿನ ಬಿಸಿಯಿಂದಾಗಿ ಯಾವುದೇ ರೀತಿಯಲ್ಲಿ ಬ್ಯಾಂಕಿನ ವಹಿವಾಟಿನಲ್ಲಿ ಯಾವುದೇ ತೊಂದರೆ ಆಗಲ್ಲ, ಬ್ಯಾಂಕ್ಗಳ ಕೆಲಸ ಎಂದಿನಂತೆ ನಡೆಯುತ್ತೆ ಅನ್ನುವಂತಹ ಮಾತನ್ನ ಹೇಳಿರುವಂತದ್ದು. ಇನ್ನು ನಾವು ಪೆಟ್ರೋಲ್ ಬಂಕ್ಗಳನ್ನ ನೋಡೋದಾದ್ರೆ, ಬೆಂಗಳೂರಿನ ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ನೈತಿಕ ಬೆಂಬಲವನ್ನ ಸೂಚಿಸ್ತೀವಿ, ಆದ್ರೆ ಎಂದಿನಂತೆ ಪೆಟ್ರೋಲ್ ಬಂಕ್ಗಳು ಇರುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಪ್ರತಿಮಾ.